ಜೈ ಜಿನೇಂದ್ರ. ಜ್ವಾಲಮಾಲಾ ಡಾಟ್ ನ್ಯೂಸ್ಗೆ ಸ್ವಾಗತ. ವಿಶ್ವವಿಖ್ಯಾತ ಗೊಮ್ಮಟೇಶ್ವರ ಶ್ರೀ ಬಾಹುಬಲಿ ಮೂರ್ತಿಗೆ 2018 ಫೆಬ್ರವರಿಯಲ್ಲಿ ನಡೆಯಲಿರುವ ಮಹಾಮಸ್ತಕಾಭಿಷೇಕದ ಹಿನ್ನೆಲೆಯಲ್ಲಿ ಮೂರ್ತಿಯ ವೈಜ್ಞಾನಿಕ ಸಂರಕ್ಷಣೆ ಮತ್ತು ಸ್ವಚ್ಛತಾ ಕಾರ್ಯಕ್ಕೆ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಚಾಲನೆ ನೀಡಿದರು. ಫೆಬ್ರವರಿ 28 ವಿಶೇಷ ಪೂಜೆ ಆರಂಭಗೊಂಡು ಬೃಹತ್ ಶಾಂತಿದಾರ, 24 ತೀರ್ಥಂಕರರ ಆರಾಧನೆ, ನವಗ್ರಹ ಮಹಾಶಾಂತಿ ಹೋಮ, ಮಹಾಮಂಗಳಾರತಿ, ಬುಧವಾರದಂದು ಪರಮ ಪೂಜ್ಯ ಆಚಾರ್ಯ ಶ್ರೀ ಶ್ರೀ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳ ಗುರುಪೀಠಕ್ಕೆ ಪೂಜೆ, ಗಣಧರವಲಿ ಆರಾಧನೆ ಹಾಗೂ ಗುರುವಾರ ಭಗವಾನ್ ಶ್ರೀ ಶೀತಲನಾಥ ತೀರ್ಥಂಕರರ ಯಕ್ಷ ಶ್ರೀ ಬ್ರಹ್ಮಯಕ್ಷ ಹಾಗೂ ಭಗವಾನ್ ಶ್ರೀ ನೇಮಿನಾಥ ತೀರ್ಥಂಕರರ ಯಕ್ಷ ಶ್ರೀ ಕುಷ್ಮಾಂಡಿನಿ ದೇವಿ ಅಮ್ಮನವರಿಗೆ ಹಾಗೂ ದ್ವಾರಪಾಲಕರಿಗೆ, ದಶ ದಿಕ್ಪಾಲಕರಿಗೆ ಮತ್ತು ಕ್ಷೇತ್ರಪಾಲಕರಿಗೆ ಷೋಡಶೋಪಚಾರ ಪೂಜೆ, ಗುಳ್ಳಕಾಯಿ ಅಜ್ಜಿ ಹಾಗೂ ಶ್ರೀ ಮಹಾಶಿಲ್ಪಿಗೆ ಗುಣಗೌರವ ಪೂಜೆ ಸಲ್ಲಿಸಿ ಪಂಚಕುಂಭ ವಿನ್ಯಾಸ ಕಳಸಗಳಿಂದ ಸ್ವಚ್ಛತಾ ಶುಭಾರಂಭ ನೆರವೇರಿಸಲಾಯಿತು. ಪೂಜಾ ಕಾರ್ಯಕ್ರಮಗಳ ನೇತೃತ್ವವನ್ನು ಮುಖ್ಯ ಪುರೋಹಿತರಾದ ನಂದಕುಮಾರ್ ಅವರು ವಹಿಸಿದ್ದರು. ಮಾತನಾಡಿದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು, ವಿಂಧ್ಯಗಿರಿ ಮೇಲಿನ ಪರಿಸರ ಮತ್ತು ಮೂರ್ತಿಯ ವೈಜ್ಞಾನಿಕ ಸಂರಕ್ಷಣೆ ದೃಷ್ಟಿಯಿಂದ ಅಭಿಷೇಕಕ್ಕೂ ಮುನ್ನ ರಾಸಾಯನಿಕ ಸ್ವಚ್ಛತಾ ಕಾರ್ಯ ನೆರವೇರಿಸಲಾಗುತ್ತಿದ್ದು, ಮೈಸೂರಿನ ಭಾರತೀಯ ಪುರಾತತ್ವ ಸರ್ವೇಕ್ಷಣಾಲಯದ ವಿಜ್ಞಾನ ವಿಭಾಗವು ಇದರ ನೇತೃತ್ವ ವಹಿಸಿದೆ. ಮಹಾಮಸ್ತಕಾಭಿಷೇಕಕ್ಕೂ ಮೊದಲು ಹಾಗೂ ಅಭಿಷೇಕದ ನಂತರ ಮೂರ್ತಿಯನ್ನು ಸಂಪ್ರದಾಯದಂತೆ ಸ್ವಚ್ಛಗೊಳಿಸುವ ಕಾರ್ಯ ಹಿಂದಿನಿಂದ ಬಂದಿದ್ದು, ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಲಾಗುತ್ತಿದೆ. ಅಂಟ್ವಾಳದ ಕಾಯಿ ಹಾಗೂ ಸಿಗೆಕಾಯಿಯನ್ನು ಬಳಸಿ ಮೂರ್ತಿಯನ್ನು ಸ್ವಚ್ಛಗೊಳಿಸಲಾಗುವುದು. ಕ್ಷೇತ್ರದ ಪರಂಪರೆಯಂತೆ ಎಲ್ಲ ಜಿನಾಲಯಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಒಳ್ಳೆ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದು ತಿಳಿಸಿದರು. ಬಾಹುಬಲಿ ಮೂರ್ತಿ 58 ಎತ್ತರ ಮೂರ್ತಿಯನ್ನು ಸ್ವಚ್ಛಗೊಳಿಸುವುದು ಸಾಮಾನ್ಯ ಅಲ್ಲ, ಮತ್ತು ಅದಕ್ಕೆ ಒಳ್ಳೆಯ ಶ್ರದ್ಧಾಭಕ್ತಿಯಿಂದ ಕಾರ್ಯ ಮಾಡತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ವ್ರತ ನಿಯಮ ಮತ್ತು ನಿಷ್ಠೆಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ನಾವೆಲ್ಲ ಅಪೇಕ್ಷಿಸ್ತೇವೆ. ಪ್ರತಿಯೊಬ್ಬರೂ ಕೂಡ ಇದನ್ನು ನೋಡ್ತಾರೆ, ಆದ್ದರಿಂದ ಎಲ್ಲಿಯೂ ಕೂಡ ಮೂರ್ತಿಗೆ ಅವಿನಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹೆಚ್ಚು ಗಮನ ಇಡಬೇಕಾದಂತಹ ಅಗತ್ಯ ಇದೆ. ನಮ್ಮನ್ನ ಈ ವೇಳೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾಲಯ ವಿಜ್ಞಾನ ವಿಭಾಗ ಸಹಾಯಕ ಅಧೀಕ್ಷಕ ಡಾಕ್ಟರ್ ಎಂಪಿ ಸುಜಿತ್, ಆಡಳಿತಾಧಿಕಾರಿ ಜ್ಞಾನಪ್ರಭು, ಸಹಾಯಕ ರಾಸಾಯನಿಕ ತಜ್ಞ ಸಮೀರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಪ್ರಭಾಕರ್, ದಿಗಂಬರ ಜೈನ ಸಮಾಜದ ಅಧ್ಯಕ್ಷ ಜಿಪಿ ಪದ್ಮಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು.